ಹಳ್ಳಿಗಳಲ್ಲಿ ದಿಢೀರ್ ಏರಿಕೆ ಕಾಣ್ತಾ ಇದೆ ಸೋಂಕಿನ ಪ್ರಮಾಣ ಧಾರವಾಡ ಹುಬ್ಬಳ್ಳಿ ಅವಳಿ ಜಿಲ್ಲೆಯಲ್ಲಿ ಅಲ್ಲೂ ಕೂಡ ಸೋಂಕಿಗೆ ಬಲಿಯಾಗ್ತಿರುವವರ ಸಂಖ್ಯೆನೇ ಜಾಸ್ತಿ ಅಗೇನ್ ಸೇಮ್ ರೀಸನ್ ಎಲ್ಲಾ ಹಳ್ಳಿಗಳಲ್ಲೂ ಇದೇ ಕಥೆ ಓಕೆ 14 ದಿನದ ಕೇಸ್ ಫೈಲ್ ಅನ್ನು ನೋಡೋಣ ಧಾರವಾಡದಲ್ಲಿ ಒಟ್ಟು ಸೋಂಕು 14 ದಿನದ ಕೇಸ್ ಫೈಲ್ 11163 ಸಕ್ರಿಯ ಕೇಸ್ಗಳ ಸಂಖ್ಯೆ 1912 14 ದಿನದಲ್ಲಿ ಆಗಿರತಕ್ಕಂತ ಸಾವಿನ ಸಂಖ್ಯೆ 74 ಇದು ಹುಬ್ಬಳ್ಳಿ ಧಾರವಾಡ ಅವಳಿ ಜಿಲ್ಲೆಯ ಕಥೆ 11163 ಕೇಸ್ಗಳು ಒಟ್ಟಾರೆ ಕಾಣಿಸ್ಕೊಂಡಿದ್ರೆ 1912 ಸಕ್ರಿಯ ಪ್ರಕರಣಗಳಿದೆ ಈ 14 ದಿನದಲ್ಲಿ ಹೇಳ್ತಿರೋದು 14 ದಿನದಲ್ಲಿ ಸಾವಾಗಿರತಕ್ಕಂತದ್ದು ಒಟ್ಟು 74 ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ವೀರೇಶ್ ದಾನಿ ಅವರಿಂದ ಪಡೆಕೊಳ್ಳೋಣ ಎಸ್ ವೀರೇಶ್ ಇವಾಗ ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಹಳ್ಳಿಗಳಲ್ಲಿ ಕೂಡ ಕೊರೋನಾ ಸ್ಫೋಟವಾಗಿದೆ ಅಂದ್ರೆ ಎಲ್ಲ ಈಗ ಬೆಂಗಳೂರಿನಿಂದ ಬಂದವರು ಹಬ್ಬಿಸಿರುವಂತದ್ದ ಅಥವಾ ತಮ್ಮ ನಿರ್ಲಕ್ಷ್ಯದಿಂದಾಗಿ ಈ ತರ ಹಬ್ಬತಾ ಇದೆಯಾ ಹಳ್ಳಿಗಳಲ್ಲಿ ಏನು ಕಾರಣ ಏನು ಚಿತ್ರಣ ಅಂತ ಹೌದು ಅರವಿಂದ ಧಾರವಾಡ ಜಿಲ್ಲೆಯಲ್ಲಿ ಹಳ್ಳಿಗಳಿಗೂ ಸಹ ಹಳ್ಳಿಗಳಿಗೂ ಸಹ ಇದೀಗ ಕೊರೋನಾ ಹಬ್ಬಿದೆ ಅಂತ ಹೇಳಬಹುದು ವಿಶೇಷವಾಗಿ ಜಿಲ್ಲಾಡಳಿತ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಮೇಲೆ ಸಾಕಷ್ಟು ಕೇಂದ್ರೀಕರಿಸ್ತಾ ಇದೆ ಹೊರತಾಗಿ ಹಳ್ಳಿಗಳ ಭಾಗ ವಿಶೇಷವಾಗಿ ಗ್ರಾಮೀಣ ಭಾಗ ಅದರಲ್ಲೂ ನವಲಗುಂದ ತಾಲೂಕು ಒಂದರಲ್ಲೇ 592 ಆಕ್ಟಿವ್ ಕೇಸಸ್ಗಳಿವೆ ಅಲ್ಲಿ 18 ಡೆತ್ಗಳಾಗಿವೆ ನವಲಗುಂದ ತಾಲೂಕು ಒಂದರಲ್ಲೇ ಅದೇ ರೀತಿಯಾಗಿ ಕಲಗಟ್ಟಿ ಭಾಗದಲ್ಲೂ ಸಹ ಸಾಕಷ್ಟು ಪ್ರಕರಣಗಳು ಆಕ್ಟಿವ್ ಆಗಿವೆ ಅಲ್ಲೂ 300ಕ್ಕೂ ಹೆಚ್ಚು ಪ್ರಕರಣಗಳು ಆಕ್ಟಿವ್ ಆಗಿರುವಂಥದ್ದು ಹೀಗಾಗಿ ನವಲಗುಂದ ಮತ್ತು ಕಲಗಟ್ಟಿ ಕುಂದಗೋಳ ಈ ಭಾಗದಲ್ಲಿ ಹಳ್ಳಿ ಹಳ್ಳಿಗಳಿಗೂ ಸಹ ಸೋಂಕು ಈಗಾಗಲೇ ಆವರಿಸಿಕೊಂಡಿರುವಂಥದ್ದು ವಿಶೇಷವಾಗಿ ಬೆಂಗಳೂರು ಆಗಿರ್ಬೋದು ಮತ್ತು ಬೆಳಗಾವಿ ಮತ್ತು ಮಹಾರಾಷ್ಟ್ರ ಭಾಗದಿಂದ ಸಾಕಷ್ಟು ಸಂಪರ್ಕ ಇರುವಂಥ ಜಿಲ್ಲೆ ಧಾರವಾಡ ಜಿಲ್ಲೆ ಹೀಗಾಗಿ ಧಾರವಾಡ ಜಿಲ್ಲೆಯಲ್ಲೂ ಸಹ ಈಗ ಹಳ್ಳಿ ಹಳ್ಳಿಗಳಿಗೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಹಳ್ಳಿಗಳಲ್ಲಿ ಒಂದು ಕಡೆ ಜಿಲ್ಲಾಡಳಿತ ಕಟ್ಟುನಿಟ್ಟಾಗಿ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ವಿಶೇಷವಾಗಿ ಹಳ್ಳಿಗಳಲ್ಲಿ ಈಗಲೂ ಸಹ ಮದುವೆ ಮುಂಜಿಗಳು ಸಾಕಷ್ಟು ಯಥಾವತ್ತಾಗಿ ನಡೆಯತಾ ಇವೆ ಹಳ್ಳಿಗಳಲ್ಲಿ ನಡೆಯುತ್ತಿರತಕ್ಕಂತ ಮದುವೆ ಕಾರ್ಯಗಳನ್ನು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸ್ಥಗಿತಗೊಳಿಸುತ್ತಾ ಇಲ್ಲ ಇನ್ನೊಂದು ಕಡೆ ಎಲ್ಲಿ ಪಾಸಿಟಿವ್ ಪ್ರಕರಣಗಳು ಬರ್ತಾ ಇವೆ ಅಲ್ಲಿ ಟೆಸ್ಟಿಂಗ್ ರೇಟ್ ಅನ್ನು ಜಾಸ್ತಿ ಸಹ ಮಾಡ್ತಾ ಇಲ್ಲ ಇನ್ನೊಂದು ಕಡೆ ಗ್ರಾಮ ಪಂಚಾಯಿತಿಗಳು ಪ್ರತಿ ಹಳ್ಳಿಗಳಲ್ಲೂ ಸಹ ಇವೆ ಗ್ರಾಮ ಪಂಚಾಯಿತಿಗಳು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಆ ಕ್ರಮಗಳನ್ನು ಗ್ರಾಮ ಪಂಚಾಯಿತಿಗಳು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಇರೋದ್ರಿಂದನೇ ಹಳ್ಳಿಗಳಲ್ಲಿ ಇದೀಗ ಮನೆ ಮನೆಗಳಿಗೂ ಸಹ ಪ್ರಕರಣಗಳು ಹಬ್ಬುವಂಥ ಪ್ರಯತ್ನ ಆಗ್ತಾ ಇದೆ ಅರವಿಂದ್ ಓಕೆ ಥ್ಯಾಂಕ್ ಯು ಪ್ರವೀಣ್